ನಾಯನಾಯಂ ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹೈದರಾಬಾದ್ ರೇಪಿಸ್ಟ್ಗಳು ಮಟಾಶ್. ಒಂದು ವಾರದಲ್ಲೇ ರಕ್ಕಸರ ಎನ್ಕೌಂಟರ್. ಅನ್ಯಾಯ ಆದ ಸ್ಥಳದಲ್ಲೇ ನ್ಯಾಯ. ಹೇಗಿತ್ತು ಗೊತ್ತಾ ಈ ಕಾರ್ಯಾಚರಣೆ? ರೇಪಿಸ್ಟ್ಗಳ ಎನ್ಕೌಂಟರ್. ಎಲ್ಲೇ ಅತ್ಯಾಚಾರ ಮಾಡಿದ್ರು, ಎಲ್ಲಿ ಸುತ್ತು ಹಾಕಿದ್ರು, ಅಲ್ಲೇ ಹತ್ಯೆ ನಡೆದಿದೆ. ನಾಲ್ವರು ಗ್ಯಾಂಗ್ ರೇಪಿಸ್ಟ್ ಗಳನ್ನ ಎನ್ಕೌಂಟರ್ ಮಾಡಿದೆ ಖಾಕಿ ಪಡೆ. ಅತ್ಯಾಚಾರ ಕೊಲೆ ಮಾಡಿದ ಜಾಗದಲ್ಲೇ ಗ್ಯಾಂಗ್ ನ ರೇಪಿಸ್ಟ್ ಈ ಒಂದು ಗ್ಯಾಂಗ್ ರೇಪಿಸ್ಟ್ ಗಳ ಎನ್ಕೌಂಟರ್ ನಡೆದಿದೆ. ನಾಲ್ವರು ಗ್ಯಾಂಗ್ ರೇಪಿಸ್ಟ್ ಗಳನ್ನ ಖಾಕಿ ಪಡೆ ಎನ್ಕೌಂಟರ್ ಮಾಡಿದೆ. ಕಾಮುಕರ ಎನ್ಕೌಂಟರ್ ನಡೆದಿದ್ದು ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಜಾಗದಲ್ಲೇ. ಗ್ಯಾಂಗ್ ರೇಪಿಸ್ಟ್ ಗಳ ಎನ್ಕೌಂಟರ್ ಕೂಡ ನಡೆದಿದೆ. ಅತ್ಯಾಚಾರ ಮಾಡಿ ಜೀವಂತವಾಗಿ ಸುಟ್ಟು ನಾಲ್ವರು ಕಾಮುಕರ ಎನ್ಕೌಂಟರ್ ಕೂಡ ನಡೆದಿದೆ. ಈ ಹೈದರಾಬಾದ್ ನ ಪೊಲೀಸರು ಈ ಒಂದು ನಾಲ್ವರು ಗ್ಯಾಂಗ್ ರೇಪಿಸ್ಟ್ ಗಳ ಎನ್ಕೌಂಟರ್ ಮಾಡಿದ್ದು ಪಶುವೈದ್ಯ ರೇಪ್ ಅಂಡ್ ಮರ್ಡರ್ ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಲ್ವರು ಆರೋಪಿಗಳು ಏನಿದ್ರು, ಈ ಆರೋಪಿಗಳು ಕೂಡ ಮಟಾಶ್ ಆಗಿದ್ದಾರೆ. ರೇಪಿಸ್ಟ್ ಗಳಾದ ಆರೆಫ್, ಶಿವ, ಚನ್ನಕೇಶವನು ನವೀನ್ ಹತ್ಯೆಯಾಗಿದ್ದು ಬೆಳಗಿನ ಜಾವ 3:30 ನಾಲ್ವರು ಅತ್ಯಾಚಾರಿಗಳ ಎನ್ಕೌಂಟರ್ ನಡೆದಿದೆ. NH-44 ಶಾದ್ನಗರದ ಚಟಾನ್ಪಲ್ಲಿ ಬ್ರಿಡ್ಜ್ ಮೇಲೆ ಎನ್ಕೌಂಟರ್ ನಡೆದಿದೆ. ಘಟನೆ ನಡೆದ ಸ್ಥಳಕ್ಕೆ ಮಹಾಜರಿಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಈ ಆರೋಪಿಗಳು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಮಹಾಜರು ವೇಳೆ ಪೊಲೀಸರಿಂದ ಈ ಪರಾರಿಗೆ ಆರೋಪಿಗಳು ಪ್ರಯತ್ನವನ್ನ ಮಾಡ್ತಾರೆ. ನಾಲ್ವರು ರೇಪಿಸ್ಟ್ ಗಳ ಮೇಲೆ ಈ ಸಂದರ್ಭದಲ್ಲಿ ಪೊಲೀಸರು ಗುಂಡನ್ನ ಕೂಡ ಹಾರಿಸಿದ್ದಾರೆ. ನೀವೀಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ಸ್ಥಳದಲ್ಲಿ ಪಶು ವೈದ್ಯೆಯ ರೇಪ್ ಮತ್ತು ಸುಟ್ಟು ಹಾಕಲಾಗಿತ್ತು ಅದೇ ಸ್ಥಳದಲ್ಲಿ ಈಗ ಹೈದರಾಬಾದ್ ನ ಪೊಲೀಸರು ಈಗ ಆ ಸ್ಥಳದಲ್ಲಿ ನಾಲ್ವರು ಅತ್ಯಾಚಾರಿಗಳನ್ನ ಕೂಡ ಎನ್ಕೌಂಟರ್ ಮಾಡಿದ್ದಾರೆ. ಯಾವ ಸ್ಥಳದಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು ಅದೇ ಸ್ಥಳದಲ್ಲಿ ಈ ನಾಲ್ವರು ಆರೋಪಿಗಳು ಈಗ ಸಾವನ್ನಪ್ಪಿದ್ದಾರೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಆರೋಪಿಗಳನ್ನ ಸ್ಥಳ ಮಹಜರ್ಗೆ ಅಂತ ಹೇಳಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆರೋಪಿಗಳು ಅಲ್ಲಿಂದ ಪ್ರಯತ್ನವನ್ನ ಪಡ್ತಾರೆ ಎಸ್ಕೇಪ್ ಆಗೋದಿಕ್ಕೆ. ಬಟ್ ಆ ಸಂದರ್ಭದಲ್ಲಿ ಪೊಲೀಸರು ಶರಣಾಗೋದಿಕ್ಕೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆರೋಪಿಗಳು ಇದಕ್ಕೆ ಕೇರ್ ಮಾಡದಂತಹ ಹಿನ್ನೆಲೆಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ನಾಲ್ವರು ಆರೋಪಿಗಳನ್ನ ಕೂಡ ಎನ್ಕೌಂಟರ್ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಎನ್ಕೌಂಟರ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ಫೋಟೋಸ್ ಅನ್ನ ನೀವು ಗಮನಿಸಬಹುದು. ಒಂದ್ ಕಡೆ ನಾಲ್ವರು ರೇಪಿಸ್ಟ್ ಗಳ ಎನ್ಕೌಂಟರ್ ನಡೆದರೆ ಸಂತ್ರಸ್ತೆ ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ ಪೊಲೀಸರಿಗೆ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾಲ್ವರು ರೇಪಿಸ್ಟ್ ಗಳನ್ನ ಎನ್ಕೌಂಟರ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ಪೋಷಕರು ಈಗ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ ನ ಪೊಲೀಸರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ತೆಲಂಗಾಣ ಸರ್ಕಾರ ಪೊಲೀಸರಿಗೆ ಈ ಒಂದು ಸಂತ್ರಸ್ತೆಯ ಕುಟುಂಬ ಈಗ ಧನ್ಯವಾದವನ್ನ ಸಲ್ಲಿಸಿದ್ದು ನನ್ನ ಸಹೋದರಿಯ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಅಂತ ಹೇಳಿ ಘಟನೆಯ ಬಗ್ಗೆ ಸಂತ್ರಸ್ತೆಯ ಸಹೋದರಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮರ್ಕೆ ದಸ್ ದಿನ ಹೋಗಿ ದಸ್ ದಿನ ಅಂದರ ಎನ್ಕೌಂಟರ್ ಮೇ ಮಾರ್ ದಿಯಾ ಮೈ ಉಸ್ಕೋ ಲಿಯೇ ಗವರ್ನಮೆಂಟ್ ತೆಲಂಗಾಣ ಸರ್ಕಾರ ಔರ್ ಪೊಲೀಸ್ ಔರ್ ಮೇ ಜೋ ಮೇರೆ ಸಾಥ್ ರೇ ಲೋಗೋನ್ ಕೋ ಸಬ್ ಕೋ ಬತಾಯ ದೇ ದೇತಾ ಹೂಂ. ಬಚ್ಚಿಗೆ ಆತ್ಮಕ್ಕ ಶಾಂತಿ ಆತಾವಂಗ. Accused have been encountered and I feel very happy for it and I think this would be an example and nobody will even think of doing it and I think it's a record time they have did this. I would like to extend my thanks to each and every people who have supported us as well as police, media and Telangana government. ಹೈದರಾಬಾದ್ ರೇಪಿಸ್ಟ್ ಗಳ ಎನ್ಕೌಂಟರ್ ಗೆ ಸಂಬಂಧಪಟ್ಟ ಹಾಗೆ ಪಶುವೈದ್ಯ ಸಾವಿಗೆ 7 ದಿನಗಳಲ್ಲೇ ಈಗ ನ್ಯಾಯ ಸಿಕ್ಕಿದೆ. ಘಟನೆ ಬಗ್ಗೆ ನಿರ್ಭಯ ತಾಯಿ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ ರೇಪಿಸ್ಟ್ ಗಳ ಒಂದು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿಶಾ ಸಾವಿಗೆ 7 ದಿನಗಳಲ್ಲೇ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಘಟನೆಯ ಬಗ್ಗೆ ನಿರ್ಭಯ ತಾಯಿ ಸಂತಸವನ್ನ ಕೂಡ ಹೊರಹಾಕಿದ್ದಾರೆ. ಸಜಾ ಸೇ ಮೈ ಬಹುತ್ ಖುಷ್ ಹೂ
पुलिस को मैं बहुत बहुत धन्यवाद देना चाहती हूँ कि पुलिस ने, हैदराबाद की पुलिस ने आज एक नजीर पेश की है। जिस तरह से उन्होंने क्राइम किया था, जिस तरह से आज पुलिस के साथ उन्होंने धोखाधड़ी की, पत्थर मारा, पुलिस ने बहुत अच्छा काम किया है। मैं पुलिस की दरिया दिल्ली के का बहुत बहुत धन्यवाद देती हूँ, स्वागत करती हूँ। आ एक बार मैं चैनल के एनआई चैनल के माध्यम से ये कहना चाहती हूँ कि पुलिस पे कोई एक्शन नहीं होना चाहिए। पुलिस ने एक नजीर पेश की है कि जिस तरह से वो क्रिमिनलों का मन बढ़ा हुआ है, आज इसी तरह सजा की जरूरत है। जो मैं 7 साल से संघर्ष कर रही हूँ, कोर्ट कोर्ट के धक्के खा रही हूँ, आज भी मैं लोअर कोर्ट के चक्कर लगा रही हूँ कि उनको फांसी दीजिए, लेकिन कोर्ट कह रहा है कि उनका ह्यूमन राइट है, हम फांसी नहीं दे सकते। तो आज ये कोर्ट को, सरकार को, दिल्ली पुलिस को, सबको देखना चाहिए कि आज हैदराबाद के पुलिस ने क्या नजीर पेश किया है। तो मेरा अपने न्याय व्यवस्था से, अपने सरकार से रिक्वेस्ट है कि जल्दी से जल्दी निर्भया मुजरिमों को फांसी दे और एक समाज में नजीर पेश करें कि नई बच्चियों के साथ होगा कुछ, जिस तरह से क्राइम तोड़ के वो क्राइम करेंगे उसी तरह से उनको सजा मिलेगी। रेपिस्ट गड़ा एनकाउंटर मारी दो कर्नाटक दा होली साइबराबाद पुलिस आयुक्त विश्वनाथ सज्जनर टीम ये वंदे एनकाउंटर ना मारी दो कर्नाटक हुबली मूल दा विश्वनाथ सज्जनर ये वंदे एनकाउंटर ना नेतृत्व न वहिसिद्रो साइबराबाद पुलिस आयुक्त विश्वनाथ सज्जनर टीम ಏನಿದೆ ಇದು ವಿಶ್ವನಾಥ್ ಸಜ್ಜನರ್ ಕರ್ನಾಟಕದ ಹುಬ್ಬಳ್ಳಿ ಮೂಲದವರು. ಇವರ ಟೀಮ್ ನಿಂದಲೇ ಇವತ್ತು ಎನ್ಕೌಂಟರ್ ಕೂಡ ನಡೆದಿದೆ. ರೇಪಿಸ್ಟ್ ಗಳ ಎನ್ಕೌಂಟರ್ ಮಾಡಿದ್ದು ಕರ್ನಾಟಕದ ಹುಲಿ. ಈಗಾಗಲೇ ಆಂಧ್ರ ಪೊಲೀಸರಿಗೆ ಇಡೀ ಒಂದು ದೇಶವೇ ಸೆಲ್ಯೂಟ್ ಹೊಡಿತಾ ಇದೆ. ಜೊತೆಗೆ ಇಡೀ ಒಂದು ದೇಶದ ಹೆಣ್ಮಕ್ಳು ಮಾತ್ರ ಅಲ್ಲ, ಇಡೀ ಒಂದು ಈ ಒಂದು ಘಟನೆಯನ್ನ ಖಂಡಿಸಿದಂತಹ ಪ್ರತಿಯೊಬ್ಬರು ಕೂಡ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಇದ್ದಾರೆ. ಗ್ಯಾಂಗ್ ರೇಪ್ ಮಾಡಿದಂತಹ ಹಂತಕರು ಇಲ್ಲಿ ಮಠಾಶು ಆಗಿದ್ದಾರೆ. ಇದರ ಹಿಂದೆ ಇರುವವರು ಕರ್ನಾಟಕದ ಹುಬ್ಬಳ್ಳಿ ಮೂಲದವರು ವಿಶ್ವನಾಥ್ ಸಜ್ಜನರ್. ಈ ಟೀಮ್ ಏನಿದೆ ಇವತ್ತು ಇಡೀ ಒಂದು ದೇಶವೇ ಇವರಿಗೆ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಇದೆ. ಇವರ ನೇತೃತ್ವದ ಟೀಮೇ ಇವತ್ತು ಈ ಒಂದು ಆರೋಪಿಗಳ ಎನ್ಕೌಂಟರ್ ಅನ್ನ ಮಾಡಿದ್ದು. ಸೈಬ್ರಾಬಾದ್ ಪೊಲೀಸ್ ಆಯುಕ್ತರಾಗಿರುವಂತಹ ವಿಶ್ವನಾಥ್ ಸಜ್ಜನರ್ ಅವರ ನೇತೃತ್ವದಲ್ಲೇ ಇವತ್ತು ಎನ್ಕೌಂಟರ್ ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಒಂದು ರೀತಿಯಲ್ಲಿ ಇಡೀ ದೇಶವೇ ಇವತ್ತು ವಿಶ್ವನಾಥ್ ಸಜ್ಜನರ್ ಅವರ ಟೀಮ್ ಅನ್ನ ಕೊಂಡಾಡ್ತಾ ಇದೆ, ಹ್ಯಾಟ್ಸ್ ಆಫ್ ಹೇಳ್ತಾ ಇದೆ. ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಈಗ ನೋಡ್ಲಾಗ್ತಾ ಇದೆ? ಖಂಡಿತ ನವಿತಾ, ಕಳೆದ 7 ದಿನಗಳಿಂದಲೂ ಕೂಡ ಅಷ್ಟೇ ಈ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅಷ್ಟೇ ಇಡೀ ದೇಶಾದ್ಯಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡ್ತಿದ್ರು. ಜೊತೆಗೆ ಆರೋಪಿಗಳಿಗೆ ಹೀಗೇನೋ ನೀವು ಹಿಡ್ಕೊಂಡು ಹೋಗಿ ಅವರನ್ನ ಜೈಲಿಗೆ ಕಳಿಸಿದ್ರು, ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತ ಮಾತುಗಳು ಕೇಳಿಬರ್ತಿತ್ತು. ಈ ನಿಟ್ಟಿನಲ್ಲಿ ನಿನ್ನೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಂತಹ ಸೈಬರಾಬಾದ್ನ ಪೊಲೀಸರು ಇವತ್ತು ಮುಂಜಾನೆ ಆರೋಪಿಗಳನ್ನ ಸ್ಥಳ ಮಹಾಜರಿಗೆ ಅಂತ ಕರ್ಕೊಂಡೋಗಿದ್ರು. ಸ್ಥಳ ಮಹಾಜರು ಮಾಡ್ತಿದ್ದಂತಹ ಸಂದರ್ಭ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಅಪ್ಸ್ಕ್ಯಾಂಡಲ್ ಓಕೆ ಯತ್ನವನ್ನು ಕೂಡ ಮಾಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಸೈಬರಾಬಾದ್ನ ಪೊಲೀಸ್ ಕಮಿಷನರ್ ಆಗಿರುವಂತಹ ವಿಶ್ವನಾಥ್ ಅವರು ಈ ಎನ್ಕೌಂಟರ್ ಅನ್ನ ಮಾಡ್ತಾರೆ. ಎನ್ಕೌಂಟರ್ ಮಾಡಿದ್ದು ಒಂದ್ ಕಡೆ ಎಲ್ಲರೂ ಕೂಡ ಅಷ್ಟೇ ಒಂದು ಸಂತೋಷವಾಗಿದ್ರೆ, ಮತ್ತೊಂದು ಕಡೆ ಆ ಒಂದು ಎನ್ಕೌಂಟರ್ ಮಾಡಿದಂತಹ ಓರ್ವ ಐಪಿಎಸ್ ಅಧಿಕಾರಿ ಮತ್ತು ಕಮಿಷನರ್ ಏನಿದ್ರೆ ಅವರು ಹುಬ್ಬಳ್ಳಿ ಮೂಲದವರು ಮತ್ತು ಕರ್ನಾಟಕದವರು ಅನ್ನೋದು ಇನ್ನೊಂದು ವಿಶೇಷ ಅಂತ ಹೇಳ್ಬೋದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರ ಆಗಿರುವಂತಹ ಮಾಳವಿಕಾ ಅವಿನಾಶ್ ಅವರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾಳವಿಕಾ ಅವಿನಾಶ್ ಅವರೇ, ಇಡೀ ಒಂದು ದೇಶ ಇವತ್ತು ಹೈದರಾಬಾದ್ ಪೊಲೀಸರನ್ನ ಕೊಂಡಾಡ್ತಾ ಇದೆ, ಏನ್ ಹೇಳ್ತೀರಾ? ನಮಸ್ಕಾರ. ಮೊದಲನೇದಾಗಿ ನನಗನ್ಸುತ್ತೆ ಬೆಳಗ್ಗೆ ಎಲ್ಲರ ಮನಸ್ಸಿಗೂ ನೆಮ್ಮದಿ ಆಗುವಂತಹ ಒಂದು ಸುದ್ದಿ ಎಲ್ಲಾ ಕಡೆ ಪ್ರಸಾರ ಆಗ್ತಾ ಇದೆ. ನಾನು ಓದಿದ ಪ್ರಕಾರ ಆ 4 ಜನ ಅತ್ಯಾಚಾರಿಗಳನ್ನ ಅತ್ಯಾಚಾರ ಆರೋಪಿಗಳನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಸಾಕ್ಷ್ಯಾಧಾರಗಳನ್ನ ಶೇಖರಣೆ ಮಾಡೋದಕ್ಕಾಗಿ. ತನಿಖೆಯ ಒಂದು ವಿಧಾನದಲ್ಲಿ ಆಗ ಅವರಲ್ಲಿ ಒಂದಿಬ್ಬರು ಪೊಲೀಸರ ಗನ್ನನ್ನೇ ತಮ್ಮ ಕೈಗೆ ತೆಗೆದುಕೊಂಡು ಪೊಲೀಸರ ಮೇಲೆಯೇ ಹಲ್ಲೆ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗ ಮಾಡಿದಾಗ ಪೊಲೀಸರು ಬೇರೆ ಮಾರ್ಗವಿಲ್ಲದೆ ಆ 4 ಜನರನ್ನ ಅಲ್ಲೇ ಶೂಟ್ ಮಾಡಿ ಎನ್ಕೌಂಟರ್ ಮಾಡ್ತಾರೆ ಅನ್ನೋದು ನಾನು ಓದಿದ ಪ್ರಕಾರ ತಿಳ್ಕೊಂಡಿರೋದು.
ಒಂದಂತೂ ಆಗಿದೆ, ನಿರ್ಭಯ ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರು ನಾಲ್ಕು ಜನ, ಅದರಲ್ಲಿ ಒಬ್ಬ ಈ ಜುವಿನೈಲ್ ಅನ್ನೋ ಕಾರಣಕ್ಕೆ ಆತನ ಬಿಡುಗಡೆ ಮಾಡಿಬಿಟ್ರು, ಕಾನೂನು ನಂತರ ಬದಲಾಯಿಸಿದ್ರು, ಆದ್ರೆ ಅವನಿಗೆ ಅದು ಅನ್ವಯ ಆಗ್ಲಿಲ್ಲ. ಒಬ್ಬ ಜೈಲ್ನಲ್ಲೇ ಆತ್ಮಹತ್ಯೆ ಮಾಡ್ಕೋತಾನೆ, ಇನ್ನಿಬ್ರು ಉಳಿತಾರೆ. ಆ ಇಬ್ರು ಇವತ್ತಿನವರೆಗೂ ನೇಣಿಗಲ್ಲಿ ಏರಿಲ್ಲ. ಇದನ್ನ ಒಂದು ಕಡೆ ಇಟ್ಟು ಇನ್ನೊಂದು ಪ್ರಕರಣ ಹೇಳ್ತೀನಿ ನೋಡಿ. 2002 ಪ್ರಾಯಶಃ ಚಾಮರಾಜನಗರದಲ್ಲಿ ಅತ್ಯಂತ ಭೀಕರವಾದ ಅತ್ಯಾಚಾರ ಮತ್ತು ಕೊಲೆ ಆಗತ್ತೆ. ಇಬ್ಬರು ಆರೋಪಿಗಳಿರ್ತಾರೆ, ತದನಂತರದಲ್ಲಿ ಅವರೇ ಆ ಅತ್ಯಾಚಾರನ ಎಸಗಿದ್ದಾರೆ ಅನ್ನೋದು ಕೋರ್ಟ್ ಮುಂದೆ ಪ್ರೂವ್ ಆಗತ್ತೆ. ನಂತರ ಅವರಿಗೆ ಇದೇ ರೀತಿ ರೇರೆಸ್ಟ್ ಆಫ್ ದ ರೇರ್ ಅಂದ್ರೆ ಅತ್ಯಂತ ವಿರಳದಲ್ಲಿ ವಿರಳ ಆ ರೀತಿಯ ಒಂದು ಕೇಸ್ ಇದು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಮರಣದಂಡನೆಯನ್ನ ಕಾನೂನು ಕೋರ್ಟ್ ವಿಧಿಸುತ್ತೆ. ಅವ್ರು ಇವತ್ತು ಕೂತಿದ್ದಾರೆ, ಅವ್ರಿಗೆ ಇವತ್ತು ಗಲ್ಲು ಶಿಕ್ಷೆ ಆಗಿಲ್ಲ. ಕರೆಕ್ಟ್. ಯಾವಾಗ ಆಗಿದ ಪ್ರಕರಣ, ಆ ಮಗು ಯಾವಾಗ ತೀರ್ ಹೋಯ್ತು, ಆ ತಾಯಿ ಕತೆ ಏನಾಗಿರ್ಬೇಕು? ಹೀಗೆ ಎಲ್ಲೋ ಒಂದ್ ಕಡೆ ಕಾನೂನು ಅತ್ಯಂತ ಸಶಕ್ತವಾಗಿದೆ, ನಮ್ಮ ನ್ಯಾಯ ವ್ಯವಸ್ಥೆಯೂ ಚೆನ್ನಾಗಿದೆ, ಆದರೆ ಅತ್ಯಾಚಾರಿಗಳು ಯಾವುದೋ ಒಂದು ಮಾರ್ಗವನ್ನ ಹಿಡ್ಕೊಂಡು, ಒಂದು ಕಾನೂನಲ್ಲಿರುವ ಒಂದು ಸಣ್ಣ ಹುಳುಕನ್ನ ಹಿಡ್ಕೊಂಡು, ಅಥವಾ ಪದೇ ಪದೇ ತಮಗೆ ಕ್ಷಮೆಯನ್ನ ಯಾಚನೆ ಮಾಡ್ತಾರೆ, ಅದು ಪ್ರೆಸಿಡೆಂಟ್ ಇಂದ ಮಾಡ್ತಾರೆ, ಹೈಯರ್ ಕೋರ್ಟ್ ಇಂದ ಮಾಡ್ತಾರೆ. ಹೀಗೆ ಕಾಲಹರಣ ಆಗ್ತಾ ಹೋಗುತ್ತೆ, ಅವ್ರು ಯಾರಿಗೂ ಶಿಕ್ಷೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾಗಿದ್ರೆ ಇವತ್ತು ಒಂದು ರೀತಿ ತಮ್ಮ ಸಾವನ್ನ ಅವರು ತಾವೇ ಆಹ್ವಾನಿಸ್ಕೊಂಡಿದ್ದಾರೆ. ಕಾನೂನಿನ ಬಗ್ಗೆ ಭಯ ಇಲ್ಲ, ಇಷ್ಟೆಲ್ಲ ಅನ್ಯಾಯ ಮಾಡಿದ ಮೇಲೂ, ಈ ತರ ರಾಕ್ಷಸೀಯವಾಗಿ ನಡ್ಕೊಂಡ ಮೇಲೂ ಅವ್ರು ಮತ್ತೆ ಪಲಾಯನ ಮಾಡಬೇಕು ಅನ್ನುವಂತದ್ದು ತಲೆಗೆ ಬಂದಿದೆ ನೋಡಿ. ಅಂದ್ರೆ ಯಾವುದೇ ಭಯ ಇಲ್ಲ ಅಂತ ಆಯ್ತಲ್ಲ, ಕಾನೂನಿನ ಬಗ್ಗೆ, ಪೊಲೀಸರ ಬಗ್ಗೆ, ನ್ಯಾಯ ವ್ಯವಸ್ಥೆಯ ಬಗ್ಗೆ ಡೆಟರೆಂಟ್ ಅಂತಾರೆ ಜೂರಿಸ್ಪ್ರುಡೆನ್ಸ್ ಅಲ್ಲಿ. ಇದನ್ನ ಭಯ ಹುಟ್ಟಿಸೋದ್ರ ಮೂಲಕ ಈ ರೀತಿಯ ಕ್ರೈಮ್ಸ್ ನ ತಡೆಯೋದು ಡೆಟರೆನ್ಸ್. ಯಾತಕ್ಕೆ ಮರಣದಂಡನೆ ಅಂದ್ರೆ, ಈ ಕೆಲವು ಫೆಮಿನಿಸ್ಟ್ಗಳು, ಇನ್ ಕೆಲವರು ಈ ಎಡಪಂಥೀಯರೆಲ್ಲ ಕೂತ್ಕೊಂಡು ಆರ್ಗ್ಯೂ ಮಾಡ್ತಾರೆ ಮರಣದಂಡನೆ ವಿಧಿಸೋಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಈ ಪ್ರಕರಣದಲ್ಲಿ ಬರ್ಬೋದು ಅನ್ಸುತ್ತ ಅದು ಹೇಗೆ ಅಂತ ಅಲ್ಲ, ಮರಣದಂಡನೆ ವಿಧಿಸೋಕೆ ಅಧಿಕಾರ, ಕ್ಯಾಪಿಟಲ್ ಪನಿಷ್ಮೆಂಟ್ ವಿರುದ್ಧ ಆರ್ಗ್ಯೂ ಮಾಡೋರು ಇರ್ತಾರೆ. ನಿಮಗ್ ಭಯವೇ ಇಲ್ಲದ ಇದ್ರೆ ಈ ತರ ನಡ್ಕೊಂಡೇ ಹೋಗತ್ತಲ್ಲ. ಈಗ ಎಲ್ಲೋ ಒಂದ್ ಕಡೆ ಭಯ ಇಲ್ಲದ ಕಾರಣ ತಾನೆ ನಿನ್ನೆ ಆ ಉನ್ನಾವ್ ವಿಕ್ಟಿಮ್ಗೆ ಆ ರೀತಿ ಭೀಕರವಾಗಿ ಅವ್ರ ಬೆಂಕಿ ಹಚ್ಚಿರೋದು. ಆಕೆ 1 ಕಿಲೋಮೀಟರ್ ಓಡಿದ್ರಂತಲ್ಲ, ಏನಿದ್ದು ಒಂದ್ ಕಡೆ ನೀವು ಅವ್ರ ಮೇಲೆ ಅತ್ಯಾಚಾರ ಮಾಡ್ತೀರಿ, ಅದಾದ್ಮೇಲೆ ಅತ್ಯಂತ ಕ್ರೌರ್ಯದಿಂದ ಅವರನ್ನ ಸಾಯಿಸ್ತೀರಿ. ಯಾಕೆ ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಉಳಿಸ್ಬಾರ್ದಂತೆ. ನೋಡಿ ಏನು ಇವ್ರ ಮನಸ್ಸುಗಳು, ಇವ್ರ ವಿಕೃತಿಗಳು, ಇವಕ್ಕೆಲ್ಲ ಕೊನೆ ಬೇಡವೆ. ಒಳ್ಳೆ ಕೆಲಸ ಮಾಡಿದ್ದಾರೆ ವಿಶ್ವನಾಥ್ ಸಜ್ಜನರ್, ಬಹಳ ಎಲ್ರಿಗೂ ಹೆಮ್ಮೆ ಅನ್ನೋದು ತಂದು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು. ಥ್ಯಾಂಕ್ ಯು ಮಾಡಿದ ಅವಿನಾಶ್ ಅವರೇ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.